ನೀವು ನೀವು ಪ್ರಿಪೇರ್ ಮತ್ತು ಸರ್ ಮೊದಲು ಸಾಂಗ್ ಕೊಡ್ತಾರೆ ಮೇಡಮ್ ಈ ಥರ ಹಿಂಗೆ ಮಾಂಟೇಜಸ್ ಸಾಂಗ್ ಇದು ಡಿಬೇಟ್ ಸಾಂಗ್ ಇದು ಅಂತ ಹೇಳ್ತಾರೆ ಸೊ ಬೇರೆ ಮಾಸ್ಟರ್ಸ್ಗಳೆಲ್ಲ ಹೆಂಗ್ ಪ್ರಿಪೇರ್ ಆಗ್ತಾರೋ ನನಗೆ ಗೊತ್ತಿಲ್ಲ ಬಟ್ ನಾನೇನು ಅಂತಂದ್ರೆ ಆ ಸಾಂಗ್ನ ಡಿಸೈನ್ ನಾನೇ ಮಾಡ್ತೀನಿ ಒಂದು ವೀಡಿಯೋ ರೆಫರೆನ್ಸ್ ನಾನೇ ಕಟ್ ಮಾಡ್ತೀನಿ ಓಕೆ ಇಶ್ ಈ ಲೈನ್ಗೆ ಈ ಬಿ ಎಮ್ಗೆ ಈ ಥರದ ಮೂಮೆಂಟ್ ಬಂದರೆ ಚೆನ್ನಾಗಿರುತ್ತೆ ಈ ಥರ ಮಾಂಟೇಜಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ರೆಫ್ರೆನ್ಸ್ ಕಟ್ ಮಾಡ್ತೀನಿ ನಾನು ಸೊ ರೆಫ್ರೆನ್ಸ್ ರೆಡಿ ಮಾಡಿಕೊಂಡು ಕಂಪನಿಗೆ ಹೋಗಿ ನಾನು ತೋರಿಸಿ ಸರ್ ಈ ಥರ ಒಂದೊಂದು ಡಿಸೈನ್ ಮಾಡಿದ್ದೀನಿ ನೋಡಿ ಇಷ್ಟ ಆಗುತ್ತಾ ಅಂತ ಸೊ ಅವರು ನೋಡ್ತಾರೆ ಓಕೆ ಮ್ಯಾಮ್ ಚೆನ್ನಾಗಿದೆ ಇದು ಪ್ಯಾಟ್ರನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸೊ ಅದಕ್ಕಾದ್ಮೇಲೆ ನಾವು ರಿಯಲ್ಸಲ್ಸ್ ಇತ್ತು ಅಂತ ಹೇಳಿದ್ರೆ ಕ್ಲಾಸಲ್ಲಿ ರಿಯಲ್ಸಲ್ಸ್ ಮಾಡ್ಕೊಳ್ತೀವಿ ಆರ್ಟಿಸ್ಟ್ನೂ ಕರೆಸ್ತೀವಿ ಸೊ ಅವ್ರಿಗೂ ಪ್ರಾಕ್ಟೀಸ್ ಇತ್ತು ಅಂದರೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಸೊ ಈ ಥರ ಪ್ರೊಸೀಜರಲ್ಲಿ ಹೋಗುತ್ತೆ ಸರ್ ಆಶೀರ್ವಾದ ಸರ್ ಇವತ್ತು ಒಂದು ಹುಡುಗಿಯಾಗಿ ನಾನು ಇಂಡಸ್ಟ್ರಿನಲ್ಲಿ ಏನೋ ಅಚೀವ್ ಮಾಡಬೇಕು ಅಂತ ಬಂದಿದ್ದೀನಿ ಹಂಗೆ ನನಗೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಇಂಡಸ್ಟ್ರಿಯವರು ಯಾರು ಇಲ್ಲಿವರೆಗೂ ಇಲ್ಲ ಇವಳಿಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಥರ ಯಾರೂ ನನ್ಗೆ ನನಗೆ ಇದು ಮಾಡಿಲ್ಲ ಸೊ ಪ್ರತಿಯೊಬ್ಬರು ಅವ್ರ ಕೈಯಲ್ಲಿ ಅವಕಾಶ ಕೊಡೋ ಅಂಥ ಸಂದರ್ಭ ಇತ್ತು ಅಂತಂದರೆ ಪ್ರತಿಯೊಬ್ಬರು ಅವಕಾಶ ಕೊಟ್ಟಿದ್ದಾರೆ ನನಗೆ ಸೊ ಈ ವಿಷಯದಲ್ಲಿ ಆ್ಯಕ್ಚುಲಿ ನಾನು ಡಿ ಬಾಸ್ಗೆ ಆ್ಯಕ್ಚುಲಿ ಆ್ಯಡ್ಸ್ ಆಫ್ ಹೇಳ್ತೀನಿ ನಾನು ಯಾಕಂದರೆ ಒಬ್ಬ ಕಲೆಗಾರನಿಗೆ ಆ ಒಂದು ಕಲೆಗೆ ಗೌರವ ಕೊಡೋ ಕೊಡೋದನ್ನು ನಾನು ಆ ಅಪ್ಪನ ಹತ್ರನೇ ನಾನು ನೋಡಿರೋದು ಯಾಕಂದರೆ ಎಷ್ಟೋ ಲಕ್ಷ ಜನ ಇರ್ತಾರೆ ಸರ್ ಅವ್ರು ಹೋಗಿರೋ ಈವೆಂಟ್ಗಳಲ್ಲಿ ಸಿನಿಮಾ ಪ್ರಮೋಷನ್ಗಳಲ್ಲಿ ಅಲ್ಲಿ ಒಬ್ಬ ಕಲೆಗಾರ ಇವಾಗ ಈ ಥರದ ಕೊರಿಯೋಗ್ರಫಿ ಮಾಡಿದ್ದಾರೆ ಅನ್ನೋವಾಗ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋಕೆ ತುಂಬ ವಿಷಯಗಳಿರುತ್ತೆ ಬಟ್ ಅಲ್ಲಿ ಆ ಟೆಕ್ನಿಷಿಯನ್ನ ಗುರುತಿಸ್ತಾರೆ ಅವರು ಈ ಥರ ಕೊರಿಯೋಗ್ರಾಫರ್ ಮಾಡಿರೋದಕ್ಕೆ ಸಾಂಗು ನಾವು ಇವತ್ತಿಲ್ಲಿ ಸ್ಕ್ರೀನಲ್ಲಿ ಹಿಂಗೆ ಕಾಣಿಸ್ಕೊಂಡಿದ್ದೀವಿ ಈ ಥರ ಟೆಕ್ನಿಷಿಯನ್ ಹಿಂಗೆ ವರ್ಕ್ ಮಾಡಿದ್ದಾರೆ ಸೊ ಅದಕ್ಕೆ ನಾವು ಹಿಂಗೆ ಕಾಣಿಸ್ಕೊಂಡಿದ್ದೀವಿ ಅಂತ ಆ ಕಲೆಗಾರನ್ನ ಗುರುತಿಸ್ತಾರಲ್ಲ ಸರ್ ಅದೊಂದು ನಿಜವಾಗ್ಲೂ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಂಗೇನೆ ಪ್ರತಿಯೊಬ್ಬರು ಇಲ್ಲಿ ಯಾರಿದ್ದಾರೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ಒಂದು ಕಲೆಗೆ ಅಂತ ಒಂದು ಗೌರವ ಗೌರವ ಏನಿದೆ ಆ ಕಲೆಗಾರ ಕಲೆಗಾರರಿಗೆ ಅಂತ ಒಂದು ಗೌರವ ಏನಿದೆ ಅದನ್ನು ಹುಡುಕಿ ಅಂತ ಹೇಳ್ತೀನಿ ಒಂದು ಹುಡುಗಿ ಅವಳ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋದೇನೂ ಇಲ್ಲ ನಮ್ಗೊಂದು ಅವಕಾಶ ಸಿಕ್ಕಿದ್ರೆ ನಾನು ಅದನ್ನ ಇಂಪ್ರೂವ್ ಮಾಡ್ಕೊಳ್ತೀನಿ ಯಾಕಂದರೆ ಒಂದು ಡ್ಯೂಯರ್ಟ್ ಸಾಂಗ್ ಒಂದು ಮಾಂಟೆಜ ಸಾಂಗೇ ನಾನು ಸೀಮಿತ ಅಲ್ಲ ಯಾಕಂದರೆ ನನಗೆ ಇವತ್ತೊಂದು ಮುನ್ನೂರು ಜನ ಡಾನ್ಸರ್ ಅಲ್ಲ ಐನೂರು ಜನ ಡ್ಯಾನ್ಸರ್ ಕೊಟ್ರು ಒಂದು ಗ್ರೂಪ್ ಸಾಂಗಗೆ ಒಂದು ಟೈಟಲ್ ಸಾಂಗಗೆ ನಾನು ಡಾನ್ಸ್ ಪರ್ಫಾಮ್ ಮಾಡಿಸೋವಷ್ಟು ಕೊರಿಯೋಗ್ರಫಿ ಮಾಡೋವಷ್ಟು ಕೆಪಾಸಿಟಿ ನನಗಿದೆ ಓಕೆ ನಾನು ನನಗೆ ಆ ಅವಕಾಶ ಸಿಗ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟು ದಿನ ಎಲ್ಲ ಕಂಪ್ನಿಗಳಲ್ಲೂ ಹೋಗಿ ಮಾತಾಡಿದ್ದೀನಿ ಸರ್ ಟೈಟಲ್ ಸಾಂಗ್ ಇದ್ರೆ ಕೊಡಿ ಇಂಟ್ರೊಡಕ್ಷನ್ ಸಾಂಗ್ ಇದ್ರೆ ಕೊಡಿ ಅಂತ ಬಟ್ ಏನಾದರೂ ನಂಗೆ ಆ ಥರ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಪ್ರೂವ್ ಮಾಡ್ಕೊಳ್ತೀನಿ ಅವಕಾಶ ಇವಾಗ ಇವತ್ತು ಯಾರು ನನ್ನ ನನ್ನ ಇಂಟರ್ವ್ಯೂ ನೋಡ್ತಿದ್ದಾರೆ ದೊಡ್ಡ ದೊಡ್ಡ ಸಿನಿಮಾ ಡೈರೆಕ್ಟರ್ಸ್ ಇರ್ಬೋದು ಸೊ ಟೆಕ್ನಿಷಿಯನ್ಸ್ ಇರ್ಬೋದು ಒಂದು ಅವಕಾಶ ಕೊಡಿ ಖಂಡಿತವಾಗ್ಲೂ ನಾನು ಪ್ರೂವ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್